ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ಟಿ ಇಟಿಗೆ ಹಾಗೂ ಸಿ ಟಿ ಇಟಿಗೆ ಸಂಬಂಧಪಟ್ಟಂಥ ಕನ್ನಡ ಬೋಧನಾಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ 7 ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಸೊ ಹಾಗಿದ್ದರೆ ಇಂತಹ ಹಲವು ಮಾಹಿತಿಗಳಿಗೋಸ್ಕರ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಒಂದು ಮಾಹಿತಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಫ್ರೆಂಡ್ಸ್, ನಮ್ಮ ತರಗತಿಯನ್ನು ಆರಂಭ ಮಾಡೋಣ. ನೋಡೋಣ ಇಲ್ಲಿ, ಇದು ಭಾಷಾ ಒಂದು ಬೋಧನಾಶಾಸ್ತ್ರಕ್ಕೆ, ಭಾಷಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ತರ್ತಾ ಇರೋದು ನಾನು. ಭಾಷೆ ಕಲಿಯುವವರು ಅರ್ಥದ ಅನುಸಂಧಾನದ ಮೂಲಕ ಸಂವಹನ ಕೌಶಲ್ಯವನ್ನು ಬೆಳೆಸ್ಕೊಳ್ತಾರೆ ಅಂದರೆ ಇದರ ಅರ್ಥ ಏನು? ಏನಾಗುತ್ತೆ ಇಲ್ಲ ಅಂದರೆ, ಒಂದು ಭಾಷೆಯನ್ನು ಯಾವುದೇ ಒಬ್ಬ ವ್ಯಕ್ತಿ ಕಲಿತಾ ಇದ್ದಾನೆ ಅಂದರೆ ಅದನ್ನು ಅರ್ಥ ಮಾಡಿಕೊಂಡು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಬೆಳೆಸ್ಕೊಳ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಯಾವ ಕಲಿಕೆ ಆಗಿದೆ, ಏನಾಗಿದೆ ಅಂತೇಳಿ ತಿಳ್ಕೋಬೇಕು ಅಲ್ವಾ. ಇಲ್ಲಿ ನೋಡ್ಬೋದು ಆಪ್ಷನ್ಸ್ಗಳನ್ನು. ಆಗಿಂದಾಗೆ ಶಬ್ದಕೋಶವನ್ನು ಬಳಸಿ ಸರಿಯಾದ ಅರ್ಥವನ್ನು ಕಲಿತು ಬಳಸೋದಕ್ಕೆ ಸಾಧ್ಯನಾ? ಆಗಿಂದಾಗೆ ಶಬ್ದಕೋಶವನ್ನು ಬಳಸ್ಕೊಂಡು ಸರಿಯಾದ ಅರ್ಥವನ್ನು ಹೇಗೆ ನಾವು ಕೊಡೋಕ್ಕಾಗುತ್ತಾ? ಆಗಲ್ಲ. ಹೆಚ್ಚಿನ ಸ್ಪಷ್ಟೀಕರಣದೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡು ಮಾಹಿತಿಯನ್ನು ಪುನರ್ರಚಿಸಿ ಅರ್ಥ ಮಾಡಿಕೊಳ್ಳೋದು ಎಂದರ್ಥ. ವ್ಯಾಕರಣ ರಚನೆಗಳನ್ನು ಬಳಸುವುದು ಎಂದರ್ಥ. ಆ ಪತ್ರಿಕೆಗೆ ಅಥವಾ ಪಠ್ಯಕ್ಕೆ ಸಂಬಂಧಿಸಿದ ಬೋಧಕರೊಡನೆ ಚರ್ಚಿಸಿ ತನ್ನ ಅನುಮಾನಗಳನ್ನು ಬಗೆಹರಿಸಿಕೊಳ್ಳುವುದು ಎಂದರ್ಥ. ಅಂದರೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡ್ಬೋದು ನಾವು. ಹೆಚ್ಚಿನ ಸ್ಪಷ್ಟೀಕರಣದೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡು ಮಾಹಿತಿಯನ್ನು ಪುನರ್ರಚಿಸಿ ಅರ್ಥ ಮಾಡಿಕೊಳ್ಳೋದು ಈ ಮೇಲಿನ ವಾಕ್ಯದ ಅರ್ಥವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಭಾಷಾ ಕೌಶಲ್ಯಗಳನ್ನು ಸುಲಭವಾಗಿ ಗಳಿಸ್ಕೊಳ್ಬೋದು, ಈ ಕ್ರಮದಲ್ಲಿ ಗಳಿಸ್ಕೊಳ್ಬೋದು ಅಂದರೆ ಅನುಕ್ರಮವಾಗಿ ಭಾಷಾ ಕೌಶಲ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಹಾಗಾದರೆ ಯಾವುದು? ನಿಮಗೆಲ್ಲ ಗೊತ್ತು, LSRW. ಅದರ ಪ್ರಕಾರ ಕೇಳಿಸ್ಕೊಳ್ಳೋದು, ಮಾತನಾಡೋದು, ಓದುವುದು ಮತ್ತು ಬರೆಯುವುದು. LSRW, ಲಿಸ್ನಿಂಗ್, ಆಮೇಲೆ ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಅಲ್ವಾ. ಮುಂದಿನ ಪ್ರಶ್ನೆ, ಭಾಷಾ ಕಲಿಕೆ ಯಾವಾಗ ಸಾರ್ಥಕ ಆಗುತ್ತೆ ಅಂತಂದರೆ ಅವರ ಕಲಿಕೆ ಏನಾಗಬೇಕು ಅವಾಗ? ಮಾತೃಭಾಷೆಯ ರೂಪ ಮತ್ತು ಶಬ್ದಗಳಿಗೆ ಹತ್ತಿರ ಇದ್ದಾಗ ಅದು ಕಲಿಕೆ ಆಗುತ್ತಾ? ಅಥವಾ ಕಾಲೇಜು ಶಿಕ್ಷಣದ ಪ್ರವೇಶಾತಿಯಲ್ಲಿ ಸಹಾಯಕವಾದಾಗ, ತಮ್ಮ ಜೀವನದ ಮೌಲ್ಯ ಹಾಗೂ ಗುರಿಗಳಲ್ಲಿ ಕ್ರಿಯಾತ್ಮಕವಾಗಿ ತೊಡಗಿಕೊಂಡಾಗ, ನಿಯಂತ್ರಿತ ತರಗತಿಯ ವಾತಾವರಣದಲ್ಲಿ ಕಲಿತಾಗ? ನೋಡಿ, ಒಂದು ಭಾಷೆ ಕಲಿಕೆಯು ಸಾರ್ಥಕ ಆಗಬೇಕು ಅಂತಂದರೆ ಅವ್ರ ಕಲಿಕೆ ಹೇಗಿರಬೇಕಪ್ಪ ಅಂದರೆ ತಮ್ಮ ಜೀವನದ ಮೌಲ್ಯ ಹಾಗೂ ಗುರಿಗಳಲ್ಲಿ ಹೇಗಿರಬೇಕು ಅಂದರೆ ತಮ್ಮ ಜೀವನದ ಮೌಲ್ಯ ಹಾಗೂ ಗುರಿಗಳಲ್ಲಿ ಕ್ರಿಯಾತ್ಮಕವಾಗಿ ತೊಡಗಿಕೊಂಡಾಗ ಮಾತ್ರ ಏನಾಗುತ್ತೆ, ಒಂದು ಭಾಷೆ ಕಲಿತಿದ್ದು ಸಾರ್ಥಕ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಮುಂದಿನ ಪ್ರಶ್ನೆ ನೋಡೋಣ. ಹಾಗಾದರೆ ಸಾರಿ ಫ್ರೆಂಡ್ಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಹಾಂ, ಈಗ ಮುಂದಿನ ಪ್ರಶ್ನೆ, ಭಾಷಾ ಕಲಿಕೆ ಚಟುವಟಿಕೆಯಲ್ಲಿ ಕೊಟ್ಟಿರುವ ಪಟ್ಟಿಯಲ್ಲಿನ ಶೀರ್ಷಿಕೆಗಳನ್ನು ನೋಡಿಕೊಂಡು ಕಲಿಯುವವರು ಧ್ವನಿ ಸುರುಳಿಯೊಂದನ್ನು ಹಾಕುವ ಮುಂಚೆ ಬರ್ತಕ್ಕಂತಹ ತಲೆಬರಹವನ್ನು ಗಮನಿಸಿ ಆರಿಸ್ಬೇಕು. ಈ ಒಂದು ಚಟುವಟಿಕೆ ಯಾವ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದು, ಯಾವ ಒಂದು ಚಟುವಟಿಕೆ ಇದು ಅಂತಂದರೆ ಧ್ವನಿ ಸುರುಳಿಯ ಮಾಹಿತಿಯನ್ನು ಕುರಿತ ಒಂದು ಭವಿಷ್ಯಕಥನ ಅಂತಲೇ ಹೇಳ್ಬೋದು ಅಲ್ವಾ. ಮುಂದಿನ ಪ್ರಶ್ನೆ, ಮಾತನಾಡುವುದು ವಿದ್ಯಾರ್ಥಿಗಳಿಗೆ ಬಹು ಸಂತೋಷದ ಕೆಲಸ. ಈ ಚಟುವಟಿಕೆಯನ್ನು ಹೆಚ್ಚು ಅರ್ಥವತ್ತಾಗಿಸಲು ಏನು ಬೇಕು? ಸ್ಪಷ್ಟ ಉಚ್ಚಾರಣೆ ಮತ್ತು ರಚನೆಯನ್ನು ಬಳಸುವಂತೆ ಒತ್ತು ಕೊಡಬೇಕಾ? ಅಥವಾ ಬರವಣಿಗೆ ಅಥವಾ ಓದುವ ಚಟುವಟಿಕೆಗಳನ್ನು ನೀಡುವುದರ ಮೂಲಕ ಅದನ್ನು ಅಡ್ಡಿಪಡಿಸಬೇಕಾ? ಕೈಗೊಂಡ ಕೆಲಸವನ್ನು ಕೊನೆಯಲ್ಲಿ ಮುಗಿಸುವಂತೆ ಪ್ರೇರೇಪಿಸಬೇಕಾ? ಅಥವಾ ನಿಗದಿಪಡಿಸಿದ ಶಬ್ದಕೋಶದ ಪಟ್ಟಿಯನ್ನು ಒದಗಿಸ್ಬೇಕಾ? ಮೊದಲೇ ಏನು ಮಾಡಬೇಕು, ಕೈಗೊಂಡಂತಹ ಕೆಲಸವನ್ನು ಕೊನೆಯವರೆಗೂ ಕೂಡ ಮುಗಿಸ್ಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಪ್ರೇರೇಪಣೆಯನ್ನು ನೀಡಬೇಕಾಗುತ್ತೆ. ಪರಿಣಾಮಕಾರಿ ಮಾನವ ಸಂವಹನ, ಮಾತನಾಡೋದು ಅಥವಾ ಬರವಣಿಗೆಗೆ ಸಂಬಂಧಪಟ್ಟಂತೆ ಮತ್ತು ಮಾನವನ ವಿಚಾರಗಳ ಮಧ್ಯೆ ಇರತಕ್ಕಂತಹ ಮುಖ್ಯ ಮೂಲ ಸಂಬಂಧ ಏನು? ದೊಡ್ಡ ಅಕ್ಷರದಿಂದ ಪ್ರಾರಂಭ ಮತ್ತು ವಿರಾಮ ಚಿಹ್ನೆನ, ರಾಗ ಮತ್ತು ಒತ್ತು, ವ್ಯಾಕರಣಾತ್ಮಕ ರಚನೆಗಳು, ಉಚ್ಚಾರಣೆ. ಇದು ಎದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ವ್ಯಾಕರಣಾತ್ಮಕ ರಚನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು.
ಉಪಾಧ್ಯಾಯರು ದೃಶ್ಯದ ಮೂಲಕ ವ್ಯಾಕರಣಾತ್ಮಕ ನಿಯಮ ಮತ್ತು ರಚನೆಗಳನ್ನು ಪರಿಚಯಿಸಿದರೆ ವಿದ್ಯಾರ್ಥಿಗಳು ಮಾತನಾಡುವಾಗ ಅಥವಾ ಬರೆಯುವಾಗ ರಚನೆಗಳನ್ನು ಪರಿಣಾಮಕಾರಿಯಾಗಿ ಬಳಸ್ತಾರೆ. ಈ ವಿಧಾನ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಂಡಕ್ಟಿವ್, ಡಿಡಕ್ಟಿವ್, ರಿಡಕ್ಟಿವ್, ಕನ್ಸ್ಟ್ರಕ್ಟಿವ್, ಇದು ಯಾವ ಒಂದು ವಿಧಾನಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅಂತಂದರೆ ಇಲ್ಲಿ ನಾವು ನೋಡ್ಬೋದು ಇಂಡಕ್ಟಿವ್ ಅನುಗಮನ ಪದ್ಧತಿಗೆ ಸಂಬಂಧಪಟ್ಟಿದೆ. ಹೇಗೆ ಅಂತಂದರೆ ಉಪಾಧ್ಯಾಯರು ಅಥವಾ ಯಾವುದೇ ಒಬ್ಬ ಶಿಕ್ಷಕರು ಏನು ಮಾಡ್ತಾರೆ, ದೃಶ್ಯದ ಮೂಲಕ ವ್ಯಾಕರಣಾತ್ಮಕ ನಿಯಮ ಅಂದರೆ ಉದಾಹರಣೆಗಳ ಮುಖಾಂತರ ನಿಯಮಗಳನ್ನು ರಚನೆಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಮಕ್ಕಳಿಗೆ ಅಂತಂದರೆ ಆ ಒಂದು ಪದ್ಧತಿಯನ್ನು ಆ ಒಂದು ವಿಧಾನವನ್ನು ಅನುಗಮನ ಪದ್ಧತಿ ಅಂತೇಳಿ ಕರಿತೀವಿ. ಅದೇ ಒಂದು ನಿಯಮದಿಂದ ಉದಾಹರಣೆಯೆಡೆಗೆ ಹೋಗ್ತಾ ಇದ್ದೀವಿ ಅಂದರೆ ಅದು ಡಿಡಕ್ಟಿವ್ ಮೆಥಡ್, ಇಟ್ ಮೀನ್ಸ್ ನಿಗಮನ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಉಪಾಧ್ಯಾಯರು ವಿದ್ಯಾರ್ಥಿಗಳಲ್ಲಿನ ಬರವಣಿಗೆಯ ದೋಷ ತಿದ್ದುವಿಕೆಗೆ ಬಹಳ ಪರಿಣಾಮಕಾರಿಯಾದಂತಹ ಮಾರ್ಗ, ಬರವಣಿಗೆಯ ದೋಷವನ್ನು ತಿದ್ದೋದಕ್ಕೆ ಬಳಸ್ತಕ್ಕಂಥ ಪರಿಣಾಮಕಾರಿಯಾದಂಥ ಮಾರ್ಗ ಏನು ಮಾಡಬೇಕು? ಬೋರ್ಡಿನ ಮೇಲೆ ಸರಿಯಾದ ಉತ್ತರವನ್ನು ಬರೆಯುವುದೋ ಅಥವಾ ತಪ್ಪು ಉತ್ತರವನ್ನು ತಿದ್ದಬೇಕಾ? ವಿದ್ಯಾರ್ಥಿಗಳು ಸಂಕೇತಗಳ ಮೂಲಕ ಸ್ವಯಂ ಪ್ರಮುಖ ತಪ್ಪುಗಳನ್ನು ಕಂಡುಹಿಡಿದು ಸರಿಪಡಿಸ್ಕೊಳ್ಳೋದಾ? ಸರಿಯಾದ ಪ್ರತ್ಯುತ್ತರವನ್ನು ಕಲಿಯುವವರಿಗೆ ಅಭ್ಯಾಸವನ್ನು ಮಾಡಿಸೋದಾ? ಇಲ್ಲಿ ವಿದ್ಯಾರ್ಥಿಗಳು ಸಂಕೇತಗಳ ಮೂಲಕ ಪ್ರಮುಖ ತಪ್ಪುಗಳನ್ನು ಕಂಡುಹಿಡಿದು ಅವುಗಳನ್ನು ಸರಿಪಡಿಸುವಂತೆ ಮಾಡಬೇಕಾಗುತ್ತೆ. ಆವಾಗ ತಾವು ಮಾಡಿರೋಂಥ ತಪ್ಪುಗಳು ಬರವಣಿಗೆ ದೋಷ ಏನು ಅಂತೇಳಿ ತಮ್ಮಷ್ಟಕ್ಕೆ ತಮಗೆ ತಿಳಿದು ಬರುತ್ತೆ. ಇಲ್ಲಿ ಈ ಪ್ರಶ್ನೆ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ. ಬಹಳಷ್ಟು ಬಾರಿ ವಿದ್ಯಾರ್ಥಿಗಳು 1.3 ಭಾಷೆಗೆ 1.3 ಮತ್ತು 1.2 ಭಾಷೆಗಳಿಗೆ ಕೊಡುವಷ್ಟು ಪ್ರಮಾಣದ ಮಹತ್ವವನ್ನು ಕೊಡೋದಿಲ್ಲ. ಅವರನ್ನು 1.3 ಕಲಿಕೆಗೆ ಅಂದರೆ ಹೆಚ್ಚು ಬೋಧನಾ ಅವಧಿಗಳನ್ನು ತೆಗೆದುಕೊಳ್ಳುವಂತೆ ಹೇಳಬೇಕಾ? ಆಸಕ್ತಿಯುತವಾದಂತಹ ಅಭ್ಯಾಸಗಳೊಂದಿಗೆ ಪ್ರೇರೇಪಿಸಬೇಕಾ ಅಥವಾ ಬೇರೆ 1.3 ತೆಗೆದುಕೊಳ್ಳುವಂತೆ ಹೇಳಬೇಕು ಅಥವಾ 1.3 ಭಾಷೆಗೆ ತೀರಾ ಸರಳ ಪಠ್ಯಗಳನ್ನು ಕೊಡಬೇಕು? ಏನು ಮಾಡಬೇಕು ಇಲ್ಲಿ ಹಾಗಾದರೆ ಶಿಕ್ಷಕರಾದಂಥವರು ಅಂತಂದರೆ, ಇಲ್ಲಿ ಬಿ ಇದೆಲ್ಲ, ಆಸಕ್ತಿಯುತವಾದಂಥ ಅಭ್ಯಾಸಗಳೊಂದಿಗೆ ಮಕ್ಕಳನ್ನು ಪ್ರೇರೇಪಣೆ ಮಾಡಿದಾಗ ತಂತಾವೇ ಅವು ಕಲಿಯೋಕ್ಕೆ ಶುರು ಮಾಡ್ತವೆ. ವಿದ್ಯಾರ್ಥಿಗಳಿಗೆ ಅವರ ಓದುವಿಕೆಯಲ್ಲಿ ಅವರಿಗೆ ಗೊತ್ತಿಲ್ಲದ ಪದಗಳು ಬಂದಾಗ ಆ ಸಂದರ್ಭವನ್ನು ನಿರ್ವಹಿಸೋದಕ್ಕೋಸ್ಕರ ಈ ಕೆಳಗಿನ ಒಂದು ವಿಧಾನವನ್ನು ಹೇಳ್ಕೊಡ್ಬೇಕು. ಅಂತಹ ವಿಧಾನ ಯಾವುದು? ನಿಘಂಟೊಂದನ್ನು ಬಳಸಿಬಿಟ್ಟು ತಕ್ಷಣವೇ ಅರ್ಥವನ್ನು ತಿಳಿಯೋದು ಅಥವಾ ಬೋಧಕರನ್ನು ಅಥವಾ ನೆರೆಹೊರೆಯವರನ್ನೋ ಕೇಳೋದು, ಆ ಪಠ್ಯದಲ್ಲೇ ದೊರಕ್ತಕ್ಕಂತಹ ಸಂದರ್ಭದಿಂದ ಸಾಧ್ಯವಾದಷ್ಟು ಆ ಪದದ ಅರ್ಥವನ್ನು ಸರಿಯಾಗಿ ಊಹಿಸ್ತಕ್ಕಂತಹ ವಿಧಾನವನ್ನು ಹೇಳ್ಕೊಡೋದು ಅಥವಾ ಸರಳವಾದಂತಹ ಪಠ್ಯಗಳನ್ನು ಕೊಡೋದು. ಇಲ್ಲಿ ಏನು ಮಾಡಬೇಕು ಅಂತಂದರೆ ಆ ಪಠ್ಯದಲ್ಲಿ ಆ ಒಂದು ಪಠ್ಯದಲ್ಲಿರ್ತಕ್ಕಂತಹ ದೊರಕ್ತಕ್ಕಂತಹ ಸಂದರ್ಭದಿಂದ ಸಾಧ್ಯವಾದಷ್ಟು ಆ ಪದದ ಅರ್ಥವನ್ನು ಸರಿಯಾಗಿ ಊಹಿಸುವ ವಿಧಾನವನ್ನು ಹೇಳ್ಕೊಡ್ಬೇಕು. ಈಗ ಯಾವುದೋ ಒಂದು ಪದ ಇದೆ, ಆ ಪಠ್ಯಕ್ಕೆ ಸಂಬಂಧಪಟ್ಟಂಥ ಪದ ಇದೆ ಅಂತಂದರೆ ಆ ಪಠ್ಯಕ್ಕೆ ಸಂಬಂಧಂಥ ಪದ ಏನಾಗಿರುತ್ತೆ ಅಂದರೆ ಅಲ್ಲೇ ಅರ್ಥವನ್ನು ಕಂಡುಕೊಂಡಂಗಿರುತ್ತೆ. ಯಾಕೆಂದರೆ ಬೇರೆ ಪಠ್ಯಕ್ಕೆ ಸಂಬಂಧಪಟ್ಟಿದ್ದು, ಫಾರ್ ಎಕ್ಸಾಂಪಲ್ ಈಗ ಒಂದು ವಾಕ್ಯವನ್ನು ತಗೊಂಡಾಗ ಆ ವಾಕ್ಯಕ್ಕೆ ಅರ್ಥಪೂರ್ಣವಾಗುವಂತೆ ಆ ಪದ ಬಂದಿರುತ್ತೆ. ನಾವು ಬೇರೆ ಅರ್ಥವನ್ನು ಕೊಟ್ಟಾಗ ಅದು ಸರಿಯಾಗೋದಿಲ್ಲ. ಹಾಗಾಗಿ ಪಠ್ಯಕ್ಕೆ ಅನುಗುಣವಾಗಿ ಏನು ಮಾಡಬೇಕಾಗುತ್ತೆ, ಆ ಪದಗಳ ಅರ್ಥವನ್ನು ಊಹಿಸಬೇಕು ಅಂತಕ್ಕಂಥ ವಿಧಾನವನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಮುಂದಿನ ಪ್ರಶ್ನೆ, ಯಾವುದು ವಿದ್ಯಾರ್ಥಿಗಳ ಹೆಚ್ಚಿನ ಓದುವಂತಹ ಗ್ರಹಿಕೆಯನ್ನು ಸೂಚಿಸುತ್ತದೆ? ಮುಖ್ಯ ಅಂಶಗಳನ್ನು ಬರೆಯುವುದು, ಪಠ್ಯವೊಂದರ ಮುಖ್ಯ ಪದಗಳನ್ನು ಬಳಸೋದು, ಪಠ್ಯದೊಳಗಿನ ಅರ್ಥ ಸ್ವರೂಪವನ್ನು ಗುರುತಿಸೋದು, ಅಥವಾ ವಿದ್ಯಾರ್ಥಿ ತನ್ನ ಸ್ವಂತ ಪದಗಳನ್ನು ಮತ್ತು ಪಠ್ಯದಲ್ಲಿ ಬಳಕೆಯಾದ ಕೆಲ ಮುಖ್ಯ ಪದಗಳನ್ನು ಬಳಸಿ ಬರೆಯೋದು, ವಿದ್ಯಾರ್ಥಿ ತನ್ನ ಸ್ವಂತ ಪದಗಳನ್ನು ಬಳಸಿಬಿಟ್ಟು ಪಠ್ಯದಿಂದ ಕೆಲ ಅಪೂರ್ಣ ವಾಕ್ಯಗಳನ್ನು ಬಳಸಿ ಅರ್ಥ ಬರೆಯುವುದು, ವಿದ್ಯಾರ್ಥಿಯು ಸ್ವಂತ ಪದಗಳನ್ನು ಬಳಸಿ ಸ್ವಂತದ ಪೂರ್ಣ ವಾಕ್ಯಗಳನ್ನು ಬಳಸಿ ಪಠ್ಯದ ವಿವಿಧ ಅರ್ಥ ಸಾಧ್ಯತೆಗಳನ್ನು ಅರಿತು ಬರೆಯುವುದು. ಯಾವುದನ್ನು ನೀವು ಗೆಸ್ ಮಾಡಿದ್ರಿ ಇಲ್ಲಿ? ಎಸ್, ನಾಲ್ಕನೇ ಆಪ್ಷನ್ ಏನಿದೆಯಲ್ಲ, ವಿದ್ಯಾರ್ಥಿ ಏನು ಮಾಡಬೇಕಾಗುತ್ತೆ, ಸ್ವಂತ ಪದಗಳನ್ನು ಬಳಸಿ ಸ್ವಂತದ ಪೂರ್ಣ ವಾಕ್ಯಗಳನ್ನು ಬಳಸಿಬಿಟ್ಟು ಪಠ್ಯದಲ್ಲಿರ್ತಕ್ಕಂಥ ವಿವಿಧ ಅರ್ಥ ಸಾಧ್ಯತೆಗಳನ್ನು ಅರಿತು ಬರೆಯಬೇಕು. ಈ ಒಂದು ಕ್ರಮ ಏನಾಗುತ್ತೆ, ವಿದ್ಯಾರ್ಥಿಗಳ ಓದಿನ ಒಂದು ಹೆಚ್ಚಿನ ಗ್ರಹಿಕೆಯನ್ನು ಸೂಚಿಸುತ್ತೆ. ಅಂದರೆ ತಮ್ಮತಾವೇ ಮಾಡ್ಕೊಳ್ಳೋದು, ತಮ್ಮತಾವೇ ಸ್ವಂತ ಪದಗಳನ್ನು ಬಳಸ್ಕೊಂಡು ಸ್ವಂತ ವಾಕ್ಯಗಳನ್ನು ಪೂರ್ಣ ವಾಕ್ಯಗಳಲ್ಲಿ ಬಳಸಿಬಿಟ್ಟು ಅವಗೆ ಪಠ್ಯಗಳಿಗೆ ಅನುಗುಣವಾಗಿ ಅರ್ಥ ಸಾಧ್ಯತೆಗಳನ್ನು ಅರಿತು ಬರಿಬೇಕಾಗುತ್ತೆ. ಮುಂದಿನ ಪ್ರಶ್ನೆ,
ಯಾವುದೇ ಒಂದು ಬರಹದ ಮೌಲ್ಯಮಾಪನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಗಮನಿಸಬೇಕಾದಂತಹ ಮೊದಲ ಅಂಶ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಿದ್ದು. ನೀವು ಪದಕೋಶದ ಇತಿಮಿತಿಗಳಿಗೆ ಅಂಶವನ್ನು ನೀವು ಗಮನಿಸ್ತೀರೋ, ಅಥವಾ ಬರಹದ ವಸ್ತು, ವಿಷಯ, ತಾತ್ಪರ್ಯ ಮತ್ತು ಅದನ್ನು ಹೇಳ್ತಕ್ಕಂಥ ವಿಚಾರಗಳು, ಪದ ಸಂಪತ್ತು, ವ್ಯಾಕರಣ ರಚನೆ, ಏನು ಮಾಡಬೇಕಾಗುತ್ತೆ ಅಂದರೆ ಮೌಲ್ಯಮಾಪನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರಹದ ವಸ್ತು, ವಿಷಯದ ತಾತ್ಪರ್ಯ ಮತ್ತು ಅದನ್ನು ಹೇಳ್ತಕ್ಕಂಥ ವಿಚಾರಗಳ ಬಗ್ಗೆ ಹೆಚ್ಚು ಗಮನವನ್ನು ನಾವು ನೀಡಬೇಕಾಗುತ್ತೆ. ಭಾಷಾ ಕಲಿಕೆಯಲ್ಲಿ ಯಾವ ಬೋಧನಾ ಕ್ರಮ ಹೆಚ್ಚಿನ ಸ್ವತಂತ್ರ ಓದು, ಬಹುಮುಖಿ ಪಠ್ಯಗಳು ಮತ್ತು ತಕ್ಷಣದ ಮೌಲ್ಯಮಾಪನಗಳನ್ನು ನೀಡ್ತವೆ ಅಂದರೆ ಪರೋಕ್ಷರ, ಕಂಪ್ಯೂಟರ್ ಸಹಾಯಿತ, ನೇರ, ದೂರ. ಇಲ್ಲಿ ಕಂಪ್ಯೂಟರ್ ಸಹಾಯಿತ ಬೋಧನೆ ಏನಾಗುತ್ತಲ್ಲ, ಈ ಒಂದು ಬೋಧನಾ ಕ್ರಮ ಇಂಟ್ರಾಕ್ಟಿವ್ ವಿತ್ ಕಂಪ್ಯೂಟರ್, ಈ ಒಂದು ಬೋಧನಾ ಕ್ರಮವನ್ನು ನಾವು ಬಳಸ್ಕೊಂಡು ಪಾಠ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂದರೆ ತಕ್ಷಣವಾದಂತಹ ಒಂದು ಸ್ವತಂತ್ರ ಓದು ಮತ್ತು ತಕ್ಷಣದ ಒಂದು ಮೌಲ್ಯಮಾಪನಗಳನ್ನು ನೀಡೋದಕ್ಕೆ ಸಹಾಯ ಆಗಿದೆ. ಭಾಷಾ ಕಲಿಕಾ ತರಗತಿಯಲ್ಲಿ ಕಲಿಯಬೇಕಾದಂತಹ ಭಾಷೆಯ ಮಾತೃಭಾಷಿಕರು ಮತ್ತು ಅನ್ಯಭಾಷಿಕರು ಎರಡೂ ವರ್ಗಗಳು ಕೂಡ ಒಂದೇ ಭಾಷೆಯನ್ನು ಕಲಿತಾ ಇದ್ದಾರೆ. ತಮ್ಮ ಮಾತೃಭಾಷೆ ಇದ್ದಂಥವರು ಮತ್ತು ಮಾತೃಭಾಷೆ ಅಲ್ಲದೇ ಇರೋಂತಹ ಅನ್ಯಭಾಷಿಕರು ಒಂದೇ ಭಾಷೆಯನ್ನು ಕಲಿತಾ ಇದ್ದಾನೆ ಅಂತಂದರೆ ಇಲ್ಲಿ ಕಲಿಯಬೇಕಾದಂತಹ ಭಾಷೆಯ ಮಾತೃಭಾಷಿಕರಿಗೆ ಏನಾಗ್ತಾ ಇದೆ, ಇಲ್ಲಿ ಇನ್ನೊಂದು ಭಾಷೆಯನ್ನು ತಮಗೆ ತಾನೇ ಅರಿಯುವಂತಹ ಅವಕಾಶವನ್ನು ಕೊಡಲಾಗ್ತಾ ಇದೆನಾ, ಇನ್ನೊಂದು ತೊಂದರೆ ದಾರಿ ಮಾಡಿಕೊಡುತ್ತಾ ಇದು ಕಲಿಕೆಯಲ್ಲಿ ಅಡೆತಡೆಯನ್ನುಂಟು ಮಾಡುತ್ತದ, ಅನ್ಯಭಾಷಿಕರಷ್ಟೇ ತಮ್ಮ ಭಾಷೆಯನ್ನು ಕಲಿಯುವ ಹಾಗೆ ಮಾಡುತ್ತಾ, ಏನು ಮಾಡುತ್ತೆ ಇಲ್ಲಿ ಅಂದರೆ ಈಗ ಮಾತೃಭಾಷಿಕರಿಗೆ ಏನು ಮಾಡುತ್ತೆ ಅಂದರೆ ಇನ್ನೊಂದು ಭಾಷೆಯನ್ನು ತಮ್ಮಷ್ಟಕ್ಕೆ ತಾವು ಅರ್ಥ ಮಾಡ್ಕೊತಕ್ಕಂತಹ ಒಂದು ಅವಕಾಶವನ್ನು ಇಲ್ಲಿ ಕೊಡಲಾಗುತ್ತೆ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಯೊಬ್ಬ ತಾನು ಕಲಿತದ್ದನ್ನು ಅನ್ವಯಿಸ್ಕೊಳ್ಳೋದ್ರಲ್ಲಿ ಸಮರ್ಥನಿಲ್ಲ. ಉದಾಹರಣೆಗೆ ವಾಕ್ಯವೊಂದನ್ನು ಸಮೀಪಕರಣಕ್ಕೆ ಬದಲಾಯಿಸುವುದನ್ನು ಇತ್ಯಾದಿ, ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ವಿದ್ಯಾರ್ಥಿ ಒಂದು ತಾನು ಕಲಿತಿದ್ದಂಥ ವಿಷಯವನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ವಿಫಲನಾಗ್ತಾ ಇದ್ದಾನೆ ಅಂದರೆ ನಾವು ಏನು ಮಾಡಬೇಕು ಅಂತ ಸಂದರ್ಭದಲ್ಲಿ ಆ ಕೆಲಸಗಳಿಗೆ ಚುರುಕಿರ್ತಕ್ಕಂತಹ ವ್ಯಕ್ತಿಗಳನ್ನು ಅಥವಾ ವಿದ್ಯಾರ್ಥಿಗಳನ್ನು ಜೊತೆಯಲ್ಲಿ ಬಿಡಬೇಕು. ಅವ್ರ ಜೊತೆಗೆ ವಿದ್ಯಾರ್ಥಿಗೆ ಸರಳ ಸಂಕೀರ್ಣ ಚಟುವಟಿಕೆಗಳನ್ನು ಜಾಗರೂಕತೆಯಿಂದ ಹಂತ ಹಂತವಾಗಿ ಕೊಡಬೇಕಾ, ಅವರಿಗೆ ಕೊಟ್ಟ ಅವೇ ಚಟುವಟಿಕೆಯನ್ನು ಮುಗಿಸಲು ಹೆಚ್ಚು ಸಮಯ ಕೊಡಬೇಕಾ, ಸರಳ ಚಟುವಟಿಕೆಯನ್ನು ಅವನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕೊಡಬೇಕಾ. ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಯಾವುದೇ ವಿಷಯಗಳನ್ನು ಕಲಿತಿದ್ದನ್ನು ಅನ್ವಯಿಸ್ಕೊಳ್ತಾ ಇಲ್ಲ ಅಂತಂದರೆ ನಾವು ಸರಿಯಾಗಿ ಆ ವಿದ್ಯಾರ್ಥಿಗೆ ಸರಳತೆಯಿಂದ ಸಂಕೀರ್ಣತೆಯೆಡೆಗೆ ಸರಳ ಒಂದು ಚಟುವಟಿಕೆಗಳನ್ನು ಕೊಡೋದ್ರ ಮುಖಾಂತರ ಸರಳ ಸಂಕೀರ್ಣ ಚಟುವಟಿಕೆಗಳನ್ನು ಜಾಗರೂಕತೆಯಿಂದ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಾಗ ಆ ಮಗು ಏನಾಗುತ್ತೆ ಎಲ್ಲ ವಿಷಯಗಳನ್ನು ತನ್ನಷ್ಟಕ್ಕೆ ತಾನು ಅನ್ವಯ ಮಾಡಿಕೊಳ್ಳೋದ್ರಲ್ಲಿ ಅವಂತ ಸಫಲನಾಗ್ತಾನೆ ಅಂತೇಳಿ ಹೇಳ್ಬೋದು. ಹಾಗಿದ್ರೆ ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ ನಾನು ಏನು ಮಾಡಿದೆ ಅಂತಂದರೆ ಕನ್ನಡ ಬೋಧನಾಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ತಮಗೆಲ್ಲರಿಗೂ ಕೂಡ ಲೈಕ್ ಆಗಿದೆ ಅಂತೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.